ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಿಂದ ದೇವೇಗೌಡರು ಸ್ಪರ್ಧೆ ಮಾಡಲಿ ಎಂಬುದು ನಮ್ಮ ಆಸೆ ಎಂದು ಮಾಜಿ ಶಾಸಕ ಎಚ್ ನಿಂಗಪ್ಪ ತಿಳಿಸಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಗಳು ಬಹಳಷ್ಟು ಮಂದಿ ಇದ್ದಾರೆ. ಆದರೆ ದೇವೇಗೌಡರೇ ಬಂದು ಸ್ಪರ್ಧೆ ಮಾಡಲಿ ಎಂಬುದು ನಮ್ಮ ಆಸೆ. ಅದಕ್ಕಾಗಿ ನಾವ್ಯಾರು ಟಿಕೆಟ್ ಲಾಭಿಗೆ ಮುಂದಾಗಿಲ್ಲ ಎಂದು ಮಾಜಿ ಶಾಸಕ ಎಚ್ ನಿಂಗಪ್ಪ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಚ್ ನಿಂಗಪ್ಪ, ಲೋಕಸಭಾ ಚುನಾವಣೆಗೆ ನಾನು ಕೂಡ ಆಕಾಂಕ್ಷಿ, ಜೊತೆಗೆ ಸುರೇಶ್ ಬಾಬು, ಎಂಟಿ ಕೃಷ್ಣಪ್ಪ, ರಮೇಶ್ ಬಾಬು ಕೂಡ ಆಕಾಂಕ್ಷಿಗಳೇ. ದೇವೇಗೌಡರನ್ನು ಸ್ಪಷ್ಟವಾಗಿ ನಮಗೆ ಸ್ಪಷ್ಟವಾಗಿ ಏನೂ ಹೇಳಿಲ್ಲ. ದೇವೇಗೌಡರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದವ. ತುಮಕೂರು ಜಿಲ್ಲೆಯ ಎಂಜೆಂಚು ಮಾಹಿತಿ ಅವರಿಗೆ ಗೊತ್ತಿದೆ ಎಂದರು. ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿವೆ, ಅದನ್ನು ಪಾಲಿಸಬೇಕಾದ ಕರ್ತವ್ಯ ಇಬ್ಬರಿಗೂ ಇದೆ. ನಾವು ಸೌಹಾರ್ದತೆಯಿಂದ ನಡೆದುಕೊಳ್ಳಬೇಕು. ಇದನ್ನು ಬಿಟ್ಟು ಒಡಕು ಮಾತನ್ನ ಆಡುವುದು ಸಲ್ಲದು. ಅದೆಲ್ಲ ನಿಲ್ಲಿಸೋಣ. ಎರಡೂ ಶಕ್ತಿಗಳು ಒಂದುಗೂಡಿದರೆ ಬಿಜೆಪಿಯನ್ನು ಸೋಲಿಸ್ತೀವಿ. ಮೈತ್ರಿ ಅನ್ನೋ ಪದವನ್ನು ಅರ್ಥ ಮಾಡಿಕೊಂಡು ಹೋಗಬೇಕಿದೆ ಎಂದರು. ನೀವು ಇರೋ ಕಡೆ ನಾವು ಸಪೋರ್ಟ್ ಮಾಡ್ತೀವಿ, ನಮಗೂ ನೀವು ಸಪೋರ್ಟ್ ಮಾಡಿ. ಜೆಡಿಎಸ್ ಇರೋ ಎಂಟು ಕಡೆಗಳಲ್ಲಿ ನಮಗೆ ಸಪೋರ್ಟ್ ಮಾಡಿದಾಗ ಇಬ್ಬರ ಗೆಲುವು ಸಾಧ್ಯವಾಗುತ್ತದೆ ಎಂದರು. ಹೇಮಾವತಿ ವಿಚಾರದಲ್ಲಿ ದೇವೇಗೌಡರಿಂದ ತುಮಕೂರಿಗೆ ಯಾವುದೇ ಅನ್ಯಾಯ ಆಗಿಲ್ಲ. ದೇವೇಗೌಡರ ಗೆಲುವಿಗೆ ಪೂರಕವಾದ ವಾತಾವರಣ ಇದೆ. ಅತ್ಯಧಿಕ ಮತಗಳಿಂದ ದೇವೇಗೌಡರು ಗೆದ್ದು ಬರ್ತಾರ, ಆ ವಿಶ್ವಾಸ ನಮಗಿದೆ ಎಂದರು. ಪಾಲಿಸಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನವರ ಕರ್ತವ್ಯ ಕೂಡ ಆಗಿದೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯನ್ನ ಸೋಲಿಸಬೇಕು ಅಂತಕ್ಕಂತ ಒಂದು ಉದ್ದೇಶದಿಂದ ರಾಹುಲ್ ಗಾಂಧಿಯವರೇ ಈ ಮೈತ್ರಿಗೆ ಒಲವು ತೋರಿಸಿ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥದ್ದು, ಜೊತೆಗೆ ನಮ್ಮ ವರಿಷ್ಠರು ಕೂಡ ಇದಕ್ಕೆ ಒತ್ತಾಸೆಯಾಗಿ ನಿಂತಿರ್ತಕ್ಕಂಥದ್ದು. ಇವತ್ತು ನಮ್ಮ ಮೈತ್ರಿ ಉದ್ದೇಶ ಏನು ಅಂದ್ರೆ, ಕಾಂಗ್ರೆಸ್ ಮತ್ತು ಜನತಾದಳ ಒಗ್ಗಟ್ಟಾಗಿದ್ದು ಕರ್ನಾಟಕದಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮೈತ್ರಿ ಮಾಡಿಕೊಂಡಾಗ ನಾವಿಬ್ರೂ ಕೂಡ ಸೌಹಾರ್ದಯುತವಾಗಿ ನಾವು ನಡ್ಕೊಬೇಕಾಗತಕ್ಕಂಥದ್ದು ನಮ್ಮ ಇಬ್ಬರ ಕರ್ತವ್ಯನೂ ಕೂಡ ಆಗಿದೆ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಕರ್ತವ್ಯ. ಇದನ್ನು ಬಿಟ್ಟು ನಾವು ಒಡಕು ಮಾತಾಡಿದ್ರೆ ಅಥವಾ ನಮ್ಮ ನಾಯಕರ ಮಟ್ಟದಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಕಾರ್ಯಕರ್ತರ ಮಟ್ಟಕ್ಕೆ ಹೋದ್ರೆ ಭವಿಷ್ಯ ಅದು ಕಾಂಗ್ರೆಸ್ ಇರೋ ಕಡೆ, ಕಾಂಗ್ರೆಸ್ಗೂ ತೊಂದರೆ ಆಗ್ತದೆ, ದಳ ಇರೋ ಕಡೆ ದಳಕ್ಕೂ ತೊಂದರೆ ಆಗ್ತೈತೆ. ಆದ್ರಿಂದ ಈ ಒಡಕು ಮಾತುಗಳನ್ನ ನಾವೆಲ್ಲರೂ ಕೂಡ ನಿಲ್ಲಿಸೋಣ. ಇವತ್ತು ಕಾಂಗ್ರೆಸ್ ನಾವು ಅವರು ನಮ್ಗೆ ಎಂಟು ಕಡೆ ಅವ್ರು ಸಪೋರ್ಟ್ ಮಾಡ್ತಾರೆ, ನಾವು ಇಪ್ಪತ್ತು ಕಡೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅವ್ರಿಗೆ ಇಪ್ಪತ್ತು ಕಡೆ ಸಪೋರ್ಟ್. ಮುಖಂಡರಾದ ರವಿಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಮೀನು ವಿವಾದದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬರ ಜಮೀನಿನಲ್ಲಿದ್ದ ಮಾವಿನ ಗಿಡಗಳಿಗೆ ಬೆಂಕಿ ಹಚ್ಚಿರುವ ಘಟನೆ ಕುಣಿಗಲ್ ತಾಲೂಕು ಇಪ್ಪಡಿಯಲ್ಲಿ ನಡೆದಿದೆ. ಜಮೀನು ವಿವಾದದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬರಿಗೆ ಸೇರಿದ 4 ಎಕರೆಯಲ್ಲಿದ್ದ 250 ತೆಂಗಿನ ಮರಗಳಿಗೆ ಬೆಂಕಿ ಇಟ್ಟಿರುವುದಾಗಿ ಜಮೀನು ಮಾಲೀಕರು ಆರೋಪಿಸಿದ್ದು, ಇದರಿಂದ ಒಟ್ಟಾರೆ 10 ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟ ಸಂಭವಿಸಿದೆ. ಕುಣಿಗಲ್ ತಾಲೂಕಿನ ಹೊದರದುರ್ಗ ಹೋಬಳಿಯ ಐಪಾಡಿ ಗ್ರಾಮದಲ್ಲಿ ದೇವರಾಜು ಎಂಬುವವರಿಗೆ 4 ಎಕರೆ ಜಮೀನಿದ್ದು, ಇದರಲ್ಲಿ ಸುಮಾರು 10 ವರ್ಷ ಪ್ರಾಯದ 850 ಫಸಲು ಬಿಡುವ ಮಾವಿನ ಮರಗಳಿವೆ. ಇದೇ ಜಮೀನಿಗೆ ಹೊಂದಿಕೊಂಡಂತೆ ಇರುವ ಪಕ್ಕದ ಜಮೀನಿಗೆ ಸಂಬಂಧಿಸಿದಂತೆ ದೇವರಾಜು ಅವರು ಸಂಬಂಧಿಕರೊಂದಿಗೆ ಜಮೀನು ವಿವಾದ ಇದ್ದು, ಈ ಹಿನ್ನೆಲೆಯಲ್ಲಿ ವೈಷಮ್ಯದಿಂದ ಬೆಂಕಿಯಿಟ್ಟ ಪರಿಣಾಮ ಕೇವಲ ದೇವರಾಜು ಅವರಿಗೆ ಸೇರಿದ ಫಸಲು ಬಿಟ್ಟ ಮರಗಳು ಮಾತ್ರ ಬೆಂಕಿಗೆ ಆಹುತಿಯಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಅಳಲನ್ನು ತೊಡಿಕೊಂಡ ರೈತ ದೇವರಾಜು ಹಗಲು ರಾತ್ರಿ ಕಷ್ಟಪಟ್ಟು ಮಕ್ಕಳಂತೆ ಮರಗಳನ್ನು ಬೆಳೆಸಿದ. ವರ್ಷಕ್ಕೆ 1.5 ರಿಂದ 2 ಲಕ್ಷ ರೂಪಾಯಿಗೆ ಮಾವಿನ ಫಸಲು ಪಡೆಯುತ್ತಿದ್ದ. ಇದೇ ಜೀವನದ ನಿರ್ವಹಣೆಗೆ ಸಹಕಾರಿಯಾಗಿತ್ತು. ಇದೀಗ ಸಂಬಂಧಿಕರ ವೈಷಮ್ಯದಿಂದ ಫಸಲಿಗೆ ಬೆಂಕಿ ಹಚ್ಚಿದ್ದಾರೆಂದು ಆರೋಪಿಸಿ ಘಟನೆಗೆ ಸಂಬಂಧಿಸಿದಂತೆ ಕುಣಿಗಲ್ ಠಾಣೆಗೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ನನಗೂ 4 ಎಕರೆ ಜೀವನ ಆಯ್ತು, ಈ ಮರಕೊಳಗಿಂದ ಜೀವನ ಮಾಡ್ತಾ ಇದ್ದೆ. ನನಗೂ ನನ್ನ ಸಂಬಂಧಿಕರಿಗೂ ಡಿಸ್ಟ್ರಿಬ್ಯೂಟ್ ಇತ್ತು, ಜಮೀನು ವಿವಾದ ಇತ್ತು. ಅದರಿಂದ ನಾನು ಹೇಳಿದೆ ಕೊಟ್ಟ ಏನ್ ತೀರ್ಮಾನ ಆಗುತ್ತೆ ಅದರಂತ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿದೆ. ಅಷ್ಟರಲ್ಲಿ ಏಕಾಏಕೆ ಬಂದು ಈ ತರ ಏನ್ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಯ್ತಾ. ಉದ್ದೇಶಕ್ಕೋಸ್ಕರ ಹಿಂಗಿ ಮಾಡಿದ ಕ್ರಮ ಕೈಗೊಂಡಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ.
ಕ್ರಮ ಪಕ್ಕ ಅಯಮುಂದು ಒಂದು ಒಂದು ಒಂದಕ್ಕೂ ಮರ ಹೋಗಿಲ್ಲ, ಅಯಮುಂದು ಹೋಗಿಲ್ಲ, ಇಲ್ಲ ಅಕ್ಕಪಕ್ಕದಲ್ಲಿ ಒಂದು ಒಂದು ಗಿಡನೂ ಹೋಗಿಲ್ಲ, ಇಲ್ಲ ಆ ಕಡೆ ಪಾರ್ಟಿ ಕೂಡ ಎದುರು ಪಾಪ ಆ ಯಪ್ಪದ ಅವ್ರದ್ದು ಹೋಗಿಲ್ಲ, ಇಲ್ಲ ಕೆಳಗಡೆ ಅವ್ರದ್ದು ಎಲ್ಲ ಮಾಮೂಲಿ ಹೆಂಗಿತ್ತು ಹಂಗಿದೆ. ನನ್ನ ಮಾತ್ರ ತುಮಕೂರಿನಲ್ಲಿ ನಟ ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ನಡೆಯಿತು. ಕನ್ನಡದ ಖ್ಯಾತ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ತುಮಕೂರಿನಲ್ಲಿ ಅಭಿಮಾನಿಗಳು ರಕ್ತದಾನ ಮಾಡಿ ಸಾರ್ಥಕತೆ ಮೆರೆದರು. ನಗರದ ಕೋತಿತೋಪಿನಲ್ಲಿರುವ ಶೈಕ್ಷಣಿಕ ಭವನದಲ್ಲಿ ಯುವರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ಕಾರ್ಯಕ್ರಮ ನಡೆಯಿತು. ಹಲವಾರು ಯುವಕರು ಈ ವೇಳೆ ರಕ್ತದಾನ ಮಾಡಿದರು. ಈ ವೇಳೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾ ಸಂಜಯ್ ನಾಯಕ್ ಮಾತನಾಡಿ, ರಕ್ತದಾನ ಶ್ರೇಷ್ಠದಾನ, ರಕ್ತದಾನ ಮಾಡುವುದರಿಂದ ಬೇರೊಬ್ಬರ ಪ್ರಾಣ ಉಳಿಸಿದಂತಾಗುತ್ತದೆ. ಹುಟ್ಟು ಹಬ್ಬಗಳಿಗೆ ಆಡಂಬರವಾಗಿ ಖರ್ಚು ಮಾಡದೆ ಈ ರೀತಿ ರಕ್ತದಾನ ಶಿಬಿರ ಆಯೋಜನೆ ಮಾಡಿರುವುದು ಸಾರ್ಥಕ ಕಾರ್ಯ ಎಂದರು. ಯುವರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ಹಾಗೂ ಜಿಲ್ಲಾಸ್ಪತ್ರೆ ರಕ್ತನಿಧಿ ಕೇಂದ್ರದ ವತಿಯಿಂದ ಈ ದಿನ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಇರೋದ್ರಿಂದ ಎಲ್ಲ ಅವರ ಅಭಿಮಾನಿಗಳು ಬೆಳಗ್ಗೆಯಿಂದ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 20ಕ್ಕೂ ಹೆಚ್ಚು ಯುವಕರು ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿಯಲ್ಲಿ ಪಿಕ್ಚರ್ನಲ್ಲಿ ರಕ್ತದಾನ ಮಾಡಿ ಜೀವ ಉಳಿಸ್ತಾರೆ ಅವರ ಮಾರ್ಗದರ್ಶನದಲ್ಲಿ ನಡೀಬೇಕು ಅಂತೇಳಿ ಈ ಒಂದು ಅಭಿಮಾನವನ್ನ ಥಿಯೇಟರ್ನಲ್ಲಿ ಹಾಲಿನ ಅಭಿಷೇಕ ಮಾಡಿ ಹಾಲ್ ವೇಸ್ಟ್ ಮಾಡುವಂಥದ್ದು ಅಥವಾ ದೊಡ್ಡ ದೊಡ್ಡ ಆರ ಫ್ಲಕ್ಸ್ ಹಾಕಿ ದುಡ್ಡನ್ನ ದುಂದು ವೆಚ್ಚ ಮಾಡದೆ ಮಾದರಿಯಾಗಿ ಯಾವ್ದಾದ್ರು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು NR ಕಾಲೋನಿನಲ್ಲಿ ಇರ್ತಕ್ಕಂಥ ಯುವಕರು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ಈ ದಿನ ರಕ್ತದಾನ ಶಿಬಿರವನ್ನು ಮಾಡಿ ಜೀವ ಉಳಿಸ್ತಕ್ಕಂಥ ಕಾಯಕಕ್ಕೆ ಕೈ ಹಾಕಿರೋದು ಬಹಳ ತುಂಬ ಸಂತೋಷದ ವಿಚಾರ. ಹಾಗಾಗಿ ಇನ್ನೂ ಕೂಡ ಯುವಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ, ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಈ ವೇಳೆ ಅಭಿಮಾನಿ ಬಾಲಕಿತ ಮಂಜುನಾಥ್, ಕಿರಣ್, ಸಂಜಯ್, ಮುರುಳಿ ಇತರರು ಇದ್ದರು. ಕುಣಿಗಲ್ ತಾಲೂಕಿನ ಹಲವು ಕೆರೆಗಳಲ್ಲಿ ಅಕ್ರಮವಾಗಿ ಮಣ್ಣು ಎತ್ತುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಜಾಣ ನಿದ್ರೆಗೆ ಜಾರಿದ್ದಾರೆ. ಕುಣಿಗಲ್ ತಾಲೂಕಿನ ಕಿತ್ತ ನಾಗಮಂಗಲ ಗ್ರಾಮಕ್ಕೆ ಹೊಂದಿಕೊಂಡಿರುವ ಕೆರೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಯಂತ್ರ ಬಳಸಿ ಅಕ್ರಮವಾಗಿ ಕೆರೆ ಮಣ್ಣನ್ನ ನೂರಾರು ಲೋಡು ಗಟ್ಟಲಿ ಸಾಗಾಣೆ ಮಾಡುತ್ತಿದ್ದು ಗ್ರಾಮಸ್ಥರು ದೂರು ನೀಡಿದರೂ ಅಧಿಕಾರಿಗಳು ಚುನಾವಣೆ ನೆಪವೊಡ್ಡಿ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುವ ಜೊತೆಯಲ್ಲಿ ಅಕ್ರಮ ಮಣ್ಣು ಸಾಗಾಣಿಕೆ ಕುಮ್ಮಕ್ಕು ನೀಡುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಿತ್ತ ನಾಗಮಂಗಲ ಕೆರೆ ಸುಮಾರು 80 ಎಕರೆಗೂ ಹೆಚ್ಚು ವಿಸ್ತರಣೆಯಿದ್ದು ಸದರಿ ಕೆರೆಯು ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಗೆ ಬರುತ್ತದೆ. ಇತ್ತೀಚೆಗೆ ಕೆಲ ದಿನಗಳಿಂದ ಕೆರೆಯ ಎರಡು ಬದಿಗಳಲ್ಲಿ ಮಣ್ಣು ಸಾಗಾಣೆ ಮಾಫಿಯಾದವರು ಜೆಸಿಬಿ ಯಂತ್ರದ ಮೂಲಕ ಟ್ರಾಕ್ಟರ್ ಟಿಪ್ಪರ್ಗಳಲ್ಲಿ ತುಂಬಿ ಕೆಲ ಏಟಿಕೆ ಕಾರ್ಖಾನೆ, ಕುಣಿಗಲ್ ಪಟ್ಟಣದಲ್ಲಿ ನಿವೇಶ ಅಭಿವೃದ್ದಿ ಸೇರಿದಂತೆ ಹಗಲು ಇರುಳು ಎನ್ನದೇ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ನೂರಾರು ಲೋಡ್ ಮಣ್ಣು, ಈ ಪೈಕಿ ಕೆಲ ಲೋಡ್ ಮರಳನ್ನು ಸಹ ಸಾಗಾಣೆ ಮಾಡಿದ್ದು ಲೋಡ್ ಒಂದಕ್ಕೆ 1,500 ರಿಂದ 1,500 ರೂಪಾಯಿ ವಸೂಲು ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಸೇರಿದಂತೆ ಸಣ್ಣ ನೀರಾವರಿ ಇಲಾಖೆಯಿಂದ ಯಾವುದೇ ಅನುಮತಿ ಅಥವಾ ಸರ್ಕಾರಕ್ಕೆ ರಾಜಸ್ವತನ ಪಾವತಿ ಮಾಡದೆ ನೂರಾರು ಲೋಡ್ ಮಣ್ಣು ಸಾಗಾಣೆಯಿಂದ ಗ್ರಾಮದಲ್ಲಿ ಧೂಳಿನ ವಾತಾವರಣ ನಿರ್ಮಾಣವಾದಾಗ ಗ್ರಾಮಸ್ಥರು ವಾಹನಗಳನ್ನು ತಡೆಯಲು ಮುಂದಾದರಲ್ಲದೆ ಅಕ್ರಮ ಮಣ್ಣು ಸಾಗಾಣೆ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಇಲಾಖಾಧಿಕಾರಿಗಳು ಸೇರಿದಂತೆ ಕಂದಾಯ ಇಲಾಖಾಧಿಕಾರಿಗಳಿಗೆ ಕರೆ ಮಾಡಿ ದೂರಿದ್ದು ಕಂದಾಯ ಇಲಾಖೆ ಗ್ರಾಮ ಲೆಕ್ಕಿಗ ರಾಜಸ್ವ ನಿರೀಕ್ಷಕರು ಸ್ಥಳಕ್ಕೆ ಆಗಮಿಸಿ ಕ್ರಮ ಕೈಗೊಳ್ಳದೆ ಚುನಾವಣೆ ಕರ್ತವ್ಯ ನೆಪ ಹೇಳಿಕೊಂಡು ಜಾರಿಕೊಂಡಿದ್ದಾರೆ. ವಿಎಆರ್ಐ ಕೇಳಿದ ಕಾರಣ ತಹಸೀಲ್ದಾರ್ಗೆ ಕರೆ ಮಾಡಿ ಅವರು ಚುನಾವಣೆ ಕರ್ತವ್ಯದಲ್ಲಿದ್ದಾವೆ, ದೂರು ನೀಡಿ ಎಂದು ಹೇಳಿ ಜಾರಿಕೊಂಡಿರುವುದು ನೋಡಿದರೆ ಅಧಿಕಾರಿಗಳು ಪರೋಕ್ಷವಾಗಿ ಯಾವುದೇ ರಾಜಧಾನ ಸರ್ಕಾರಕ್ಕೆ ಪಾವತಿಸಿಕೊಳ್ಳದೆ ಸರ್ಕಾರದ ರಾಜಧಾನ ವಂಚನೆ ಮಾಡಿ ಮಣ್ಣು ಸಾಗಾಣೆ ಮಾಫಿಯಾದವರಿಗೆ ಶಾಮೀಲಾಗಿರುವ ಶಂಕೆ ಮೂಡುತ್ತಿದೆ ಎಂದು ಗ್ರಾಮಸ್ಥರಾದ ರಮೇಶ್ ಆರೋಪಿಸಿದರು. ಇಲ್ಲಿಂದ ನಮ್ಮ ಕೆರೆ ಈಗ 2.5 ಕಿಲೋಮೀಟರ್ ಏರಿಯಿಂದ 2.5 ಕಿಲೋಮೀಟರ್ ಉದ್ದಕ್ಕೆ ಎಷ್ಟು ಮಣ್ಣು ತುಂಬವ್ರೆ ಅಂತಂದ್ರೆ 6 ತಿಂಗಳಿಂದ ಈಚೆಗೆ ಸುಮಾರು ಟನ್ನ ತುಂಬಿ ಮಾರಾಟ ಮಾಡ್ತಾವ್ರೆ.
ಇದು ಇದ್ರ ಬಗ್ಗೆ ಇಲಾಖಾ ಅಧಿಕಾರಿಗಳಿಗೂ ನಾನು ಸುಮಾರು ಸರಿ ದೂರವಾಣಿ ಮುಖಾಂತರ ಹೇಳಿದ್ದೀನಿ. ತಹಸೀಲ್ದಾರರಿಗೂ ಮೊನ್ನೆ ಮಾಡಿದೆ, ಆಚೆ ಮೊನ್ನೆ ಫೋನ್ ಮಾಡಿದೆ. ನಮ್ಮ ರೆವಿನ್ಯೂ ಕಂದಾಯ ಇಲಾಖಾ ಅಧಿಕಾರಿಗಳಿಗೆ ಪ್ರತಿನಿತ್ಯ ಫೋನ್ ಮಾಡಿದ್ರು ಸಹ ಅವ್ರು ಯಾವುದೇ ಇದಾದಂಥ ಇದನ್ನ ತಗೊಳ್ತಾ ಇಲ್ಲ. ಕೆರೆ ನಿಯಮಾನುಸಾರ ಇರುವಂಥದ್ದು 2.5 ಅಡಿ ಎತ್ಕೋಬೇಕು, 2 ಅಡಿ ಮೇಲ್ಗಡೆ ಶಿಲ್ಟ್ ಎತ್ತಬೇಕು ಅಂತವಂಥದ್ದು ಸರ್ಕಾರದ ನಿಯಮನೂ ಇರೋದು. ಅದು ನೀರಿನ ಸಂರಕ್ಷಣೆ ಆಗ್ತಲೂ 2.5 ಅಡಿ ಅಂತಲೇ ಇರೋದು. ಈಗ ಇವ್ರೇನು ಮಾಡ್ತಾವ್ರೆ, ಈ ಮಣ್ಣು ಮಾರಾಟಗಾರರು ಈ ಮರಳಿಗಿಂತ ಹೆಚ್ಚಿಗೆ ರೇಟ್ಗೆ ಮಾರಾಟ ಮಾಡ್ತಾವ್ರೆ ನಮ್ಮ ಕೆರೆ ಮಣ್ಣ. ಈಗ ಅವನು ಯಾರೋ ಟ್ಯಾಕ್ಟ್ರನ್ನೊಂದು ಕೇಳಿದ್ರೆ ಸರ್ ನಮ್ಮ ವಿಳಯದಲ್ಲೇ ನಮಗೆ ಇದೆ ಸರ್ ಆಗೋದು ಅಂತಾನೆ. 6 ಅಡಿ 7 ಅಡಿ 8 ಅಡಿ 10 ಅಡಿ ತಗ ಈ ಕೆರೆಯಲ್ಲಿ ನೀರನ್ನ ಇದನ್ನ ಮಣ್ಣ ತುಂಬಿ ಹೊರಗಡೆ ಸಾಗಿಸ್ತಾವ. ಯಂತ್ರ ಬಳಸ್ತಾ ಇದ್ದಾರೆ, ಮಾನವ ಪವರ್ ಒಂದೂ ಇಲ್ಲ. ಈಗ ಮ್ಯಾನ್ ಪವರ್ ಅಲ್ಲಿ ತುಂಬಿಕೊಂಡೋಗ್ಲಿ ಬೇಡ ಅಂತ ಹೇಳಲ್ಲ, ಯಾರು ಅಡ್ಡಿ ಪಡಿಸಲ್ಲ ಮ್ಯಾನ್ ಪವರ್ ಅಲ್ಲಿ ತುಂಬಿಕೊಂಡೋಗೋಕೆ. ಈ ಹಗಲು ರಾತ್ರಿ ಯಂತ್ರ ಬಳಸಿ ಇಟಾಚಿ JCBಯಿಂದ ಈ ಮಣ್ಣ ಲೂಟಿ ಮಾಡ್ತಾವ್ರೆ. ಇದು ಒಂಥರ ಈ ಮಣ್ಣಿನ ದಂಧೆ ತರ ಆಗೋಗದೆ ನಮ್ಮ ಕೆರೆ ಮಣ್ಣು. ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಅಧಿಕಾರಿಗಳಿಗೆ ಎಷ್ಟೇ ಇದೆ ಹೇಳಿದ್ರು, ಚುನಾವಣಾ ನಾನು ಚುನಾವಣಾ ಇದ್ರಲ್ಲಿದ್ದೀನಿ. ನಿನ್ನೆ DC ಅವ್ರಿಗೆ ನಾನು ಬೆಳಿಗ್ಗೆ 8 ಗಂಟೆಗೆ ಇದು ತಹಸೀಲ್ದಾರ್ಗೆ 8 ಗಂಟೆಗೆ ಫೋನ್ ಮಾಡಿದೆ. ನಾನು DC ಕಚೇರಿಯಲ್ಲಿ ಚುನಾವಣೆಯಲ್ಲಿ ಇದ್ದೀನಪ್ಪ, ನಿನ್ನ ಒಂದು ಕಂಪ್ಲೇಂಟ್ ಕೊಡಪ್ಪ ನನಗೆ, ಇಲಾಖೆ ಕಡೆಯಿಂದ ಕಂಪ್ಲೇಂಟ್ ಕೊಡ್ಸಯ್ಯ, ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟು ನಾನು ಏನು ಕ್ರಮ ಕೈಗೊಳ್ಳೋಕ್ಕಾಯ್ತದಪ್ಪ ಅಂತ ತಹಸೀಲ್ದಾರ್ ಹೇಳ್ತಾರೆ. ಆರೈ ಹೇಳಿದ್ರೆ ನಾನು ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮಣ್ಣು ಸಾಗಾಣೆ ದಡಿಗೆ ಮುಂದಾಗಬೇಕಿದೆ. ತಿಬಟೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡ ವ್ಯಾಕರಣ ಪುಸ್ತಕ ವಿತರಿಸಲಾಯಿತು. ತಿಬಟೂರು ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಗರದ ಬಯಲುಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘದಿಂದ ಉಚಿತವಾಗಿ ಕನ್ನಡ ವ್ಯಾಕರಣ ಪುಸ್ತಕ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ವೈಸಿ ಸಿದ್ದೇಗೌಡ ಮಾತನಾಡಿ, ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಮುಂದೆ ಸಾಧನೆ ಮಾಡಬೇಕು ಎಂದರು. ಮೊದಲನೇವನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ನನಗೆ ಯಾರೂ ಒಂದು ಕೆಲಸ ಕೊಡಿಸಿಲ್ಲ, ನನಗೆ ಯಾವ ಇನ್ಫ್ಲೂಯೆನ್ಸ್ ಆಗಲೂ ಇಲ್ಲ ಈಗಲೂ ಇಲ್ಲ. ಸುಮ್ಮನೆ ಹೇಳ್ತಾರೆ ಅಷ್ಟೇ ಅಲ್ಲ, ನಮ್ಮ ಕಾಯಕವೇ ಇನ್ಫ್ಲೂಯೆನ್ಸ್, ನಮ್ಮ ಸದ್ಗುಣಗಳೇ ಇನ್ಫ್ಲೂಯೆನ್ಸ್, ಇನ್ನೇನು ಇಲ್ಲ. ಸುಮ್ಮನೆ ನಾವು ಅನ್ಕೋತೀವಿ ಅವ್ರು ಮಾಡಿದ್ರು ಹೆಲ್ಪು ಇವ್ರು ಮಾಡಿದ್ರು ಅಂತ, ಯಾರ ಹತ್ರಕ್ಕೆ ನಾವು ಹೋಗಿ ಮಾಡಿದ್ರು ಕೊನೆಗೆ ಹೇಳೋದು ಅಂದ್ರೆ ಅವ್ರ ಮೆರಿಟ್ ಇದ್ರೆ ಕೊಡಿ ಅಂತ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಚಿನ್ನಿ ಪುರುಷೋತ್ತಮ್, ಮಾಜಿ ಅಧ್ಯಕ್ಷ ಇಂದ್ರಕುಮಾರ್, ಉಜ್ಜಜ್ಜಿ ರಾಜಣ್ಣ ಇತರರು ಇದ್ದರು. ಸಾಧನೆ ಮಾಡಿದ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ಮಾಡಬೇಕು ಎಂದು ವಿಜಯಪುರದಲ್ಲಿ ಕೌಶಿಸ ಸಂಸ್ಥೆಯ ರವಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸಾಧನೆ ಮಾಡಿದವರಲ್ಲಿ ಅನೇಕ ಜನರು ಗ್ರಾಮೀಣ ಭಾಗದವರೇ ಆಗಿದ್ದಾರೆ. ಇದರಿಂದ ನಮ್ಮ ಸಂಸ್ಥೆಯು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಅವಕಾಶ ನೀಡುತ್ತಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಬೆಂಗಳೂರಿನ ಕೌಶಿಕ್ ಸಂಸ್ಥೆಯ ಡೈರೆಕ್ಟರ್ ರವಿ ತಿಳಿಸಿದರು. ವಿಜಯಪುರ ಪಟ್ಟಣದ ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ಅನ್ನಪೂರ್ಣೇಶ್ವರಿ ಕನ್ವೆನ್ಷನ್ ಹಾಲ್ನಲ್ಲಿ ಬೆಂಗಳೂರಿನ ಕೌಶಿಕ್ ವಿದ್ಯಾಸಂಸ್ಥೆ ವತಿಯಿಂದ ಆಯೋಜಿಸಿದ 2018 ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ವಿತರಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಸಾಧನೆ ಮಾಡುವ ಛಲ ಹೊಂದಿದ್ರೆ ಬಡತನವೆನ್ನುವುದು ಅಡ್ಡಿ ಬರುವುದಿಲ್ಲ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸುವ ನಿಟ್ಟಿನಲ್ಲಿ ಎದುರಾಗುವ ಎಲ್ಲ ಸವಾಲುಗಳನ್ನು ಸಹ ಎದುರಿಸಬೇಕು. ಅಮೂಲಕ ಸಮಾಜದಲ್ಲಿ ಉತ್ತಮ ಸ್ಥಾನಕ್ಕೆ ತಲುಪಬೇಕು. ಪೋಷಕರು ತಮ್ಮ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸಿದರೆ ಗ್ರಾಮೀಣ ಭಾಗದ ನಗರಗಳಿಗೆ ಕೀರ್ತಿ ತರುವ ಕೆಲಸ ವಿದ್ಯಾರ್ಥಿಗಳು ಮಾಡುತ್ತಾರೆ ಎಂದು ಹೇಳಿದರು. ಪುರಸಭಾ ಮುಖ್ಯಾಧಿಕಾರಿ ಎಎಚ್ ನಾಗರಾಜ್, ಪ್ರಾಂಶುಪಾಲ ರಾಘವೇಂದ್ರ, ಪಂಕಜ್ ರಾವ್ ಇತರರು ಇದ್ದರು. ವಿಜಯಪುರದ ಚಿಕ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಸುಬ್ಬಣ್ಣ, ಉಪಾಧ್ಯಕ್ಷರಾಗಿ ನಾಗರಾಜು ಆಯ್ಕೆಯಾಗಿದ್ದಾರೆ. ವಿಜಯಪುರ ಸಮೀಪದ ಚಿಕ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಸುಬ್ಬಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಪಾಧ್ಯಕ್ಷರಾಗಿ ನಾಗರಾಜು ಆಯ್ಕೆಯಾದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮಾತನಾಡಿದ ಸುಬ್ಬಣ್ಣ, ಕಳೆದ 5 ವರ್ಷಗಳಿಂದಲೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳೇ ಹೆಚ್ಚಾಗಿ ಆಯ್ಕೆಯಾಗುತ್ತಿದ್ದು ಈ ಬಾರಿಯೂ ನಿರ್ದೇಶಕ ಮಂಡಳಿಯು ಸಂಪೂರ್ಣ 13 ಮಂದಿಯನ್ನು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡಿರುವುದಕ್ಕೆ ರೈತರಿಗೆ ಕೃತಜ್ಞತೆ ತಿಳಿಸಿದರು. ಅವರೆಲ್ಲರೂ ಕೂಡ ನನ್ನ ಹೃದಯಪೂರ್ವಕ ಕೃತಜ್ಞತೆ ಹಾಗೂ ಈ ಸಂಘದ ಹಿಂದಿನಿಂದ ನೆಸ್ಕೊಂಡಿದೆ. ಅದೇ ಥರ ಮುಂದೆ ಕೂಡ ಈ ಸಂಘದ ಉನ್ನತ ಸ್ಥಾನಕ್ಕೆ ತರೋದಕ್ಕೆ ಹಾಗೂ ಸಂಘನ ಯಶಸ್ವಿಯಾಗಿ ನಡೆಸೋದಕ್ಕೆ ಸಂಘದ ಏನು ಸದಸ್ಯರಿದ್ದಾರೆ, ಹಾಲು ಉತ್ಪಾದಕರಿದ್ದಾರೆ, ಅವರಿಗೆ ಏನು ಸೌಲಭ್ಯ.
ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸುಬ್ರಹ್ಮಣಿ ಮಾತನಾಡಿ, ಬೊಮ್ಮೂಲಿನಿಂದ ರೈತರಿಗೆ ದೊರೆಯುವ ಎಲ್ಲ ಸವಲತ್ತುಗಳನ್ನು ಡೈರಿಯಿಂದ ಕಳೆದ 5 ವರ್ಷಗಳಲ್ಲಿ ವಿತರಿಸುವುದರೊಂದಿಗೆ ಡೈರಿಯ ಮೇಲಂತಸ್ತಿನ ನೂತನ ಕಟ್ಟಡ ನಿರ್ಮಿಸಿದ ಸಂತಸ ಮನಸ್ಸಲ್ಲಿದೆ. ಮುಂದೆ ಎಲ್ಲರೂ ಕೂಡಿ ಡೈರಿಯನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದಾಗಿ ತಿಳಿಸಿದರು. ಏನೇನು ಹಸಲು ನೋಡ್ಬೇಕು ಅಂದ್ರೆ ಮಾಡಿಸಿದ್ದೀನಿ, ಸೇರ್ ಮಾಡ್ಬೇಕು ಮಾಡಿದ್ದೀನಿ. ಈಗ ಡೈರಿ ಕಟ್ಸ್ಬೇಕಾಗಿತ್ತು, ಕ್ಷಮ ಪಟ್ಟು ಡೈರಿ ಕಟ್ಸಿದ್ದೀನಿ. ನಿರ್ದೇಶಕರಾದ ಎಂ ಶಂಕರಪ್ಪ, ಪಿ ನಾಗರಾಜು, ಪಿ ಶಂಕರ್, ಡಿ ನಾರಾಯಣ ಸ್ವಾಮಿ, ಸಿಪಿ ಕೃಷ್ಣಮೂರ್ತಿ ಇತರರು ಇದ್ದರು. ಶ್ರೀನಿವಾಸಪುರದ ತಾಡಿಕೋಲ್ ಗ್ರಾಮದಲ್ಲಿ ಮದ್ಯದ ಅಂಗಡಿ ಮಾಲೀಕ ಯಾವುದೇ ನಿಯಮ ಪಾಲಿಸುತ್ತಿಲ್ಲ. ಶ್ರೀನಿವಾಸಪುರದ ತಾಡಿಕೋಲ್ ಗ್ರಾಮದ ಸಮೀಪವಿರುವ ಮದ್ಯದ ಅಂಗಡಿ ಮಾಲೀಕ ಸರ್ಕಾರದ ಆದೇಶವನ್ನ ಗಾಳಿಗೆ ತೋರಿದ್ದಾರೆ. ತಾಡಿಕೋಲ್ ಗ್ರಾಮದ ಶ್ರೀಗಂಗಾ ಎಂಟರ್ಪ್ರೈಸಸ್ ಬಾರ್ನ ಮಾಲೀಕ ಸರ್ಕಾರಿ ಆದೇಶಗಳನ್ನು ಗಾಳಿಗೆ ತೋರಿದ್ದಾರೆ ಹಾಗೂ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಸರ್ಕಾರ ಬಾರ್ ರೆಸ್ಟೋರೆಂಟ್ಗಳಿಗೆ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಹಲವು ನಿಯಮ ಇದ್ದು ಈ ಬಾರ್ನ ಮಾಲೀಕ ಮಾತ್ರ ಯಾವುದೇ ನಿಯಮವನ್ನು ಪಾಲಿಸುತ್ತಿಲ್ಲ. ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಮದ್ಯದ ಅಂಗಡಿ ತೆರೆದು ತನ್ನ ಸ್ವಂತ ಲಾಭಿಗಾಗಿ ಬಡ ಸಾರ್ವಜನಿಕರ ಆರೋಗ್ಯ ಲೆಕ್ಕಿಸದೆ ವಹಿವಾಟು ಮಾಡುತ್ತಿದ್ದಾನೆ. ಪೇಪರ್ ಹಾಕಕ್ಕಾದ್ರೆ ಪೇಪರ್ ಹಾಕಬೇಕು, ಎಣ್ಣೆ ಹಾಕಿ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಇವರು ಹೋಗ್ತಿರು 90 ಸುಮಾರು ನಾನು ಇದ್ನಲ್ಲ ಲೇ ಸರ್ ಅಂತ. ರೇಟು ಭಾರಿ ಡಿಫ್ರೆನ್ಸ್ ಮಾಡ್ತಾ ಇದ್ದೀರಾ ನೀವು? ಲೇ ಸರ್ ರೇಟ್ಗಳು ಜಾಸ್ತಿ ಮಾಡ್ತಾ ಇದ್ದೀರಾ? ಲೇ ಸರ್ ಇಷ್ಟೇ ಮಾರ್ಬೇಕಂತ ನಿಮ್ಗೆ ಇದಿಲ್ವಾ? ಯಾಕೆ ತೆಗ್ದಿದ್ದೀರಾ? ಅದೇ ಪೇಪರ್ ಪಾಸ್ ಅಲ್ಲ. ವಿಷಯ ತಿಳಿದ ಅಬಕಾರಿ ನಿರೀಕ್ಷಕ ಅರುಣ್ ಕುಮಾರ್ ಬೆಳಗ್ಗೆ ಮದ್ಯದ ಅಂಗಡಿ ತೆರೆದು ಮಾರಾಟ ಮಾಡುತ್ತಿರುವ ಎಲ್ಲ ವಿಡಿಯೋಗಳ ಆಧಾರದ ಮೇಲೆ ಈ ವಹಿವಾಟು ದಂಡನಾರ್ಹವೆಂದು ಕೇಸು ದಾಖಲಿಸಿದ್ದಾರೆ. ಈ ರೀತಿಯ ಕಾನೂನು ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ತೀರ್ಮಾನಿಸಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.